ನೋಡಿ, ಕುಡಿಯೋದು ಮಹಾ ಅಪರಾಧ. ಜೀವನದಲ್ಲಿ ಕುಡಿತ ಬಿಟ್ಬಿಡಕಪ್ಪ. ಶಿವಲಿಂಗ ಅಮೃತ ಸೇವಿಸಬೇಕು. ಗೊತ್ತಾಯ್ತೇನ್ರಪ್ಪ? ಸುಮ್ಕೋಗೋ ಮರ, ನಮ್ಗೇನು ತಲಿತೀಂತೆ? ಏನ್ತಿ ಕಿರಿಕಿರಿ ಅಂತ ಹೇಳಿ ಕುಡಿಯಕ್ಕೆ ಬಂದ್ರೆ ನಿಂದೊಂದು ದೊಡ್ಡ ಕಿರಿಕಿರಿ ಆಯ್ತು. ನಡೆಯತ್ತಾಗ ಮೊದ್ಲ ತಲೆ ಕಟ್ಟೈತೆ, ಮತ್ತೆ ತಲೆ ಕರೆಸ್ತಿ ಮರ, ಹೋಗಿ ಸುಮ್ಮನೆ. ಸಂಸಾರ ಅನ್ನೋದು ಒಂದು ಸುಂದರ ಕಾಂಡ. ಅದನ್ನು ತಿಳ್ಕೊಂಡವನ ಬಾಳು ಹಾಲು ಜೇನು ಇದ್ದಂಗೆ. ಅದನ್ನು ತಿಳಿಲಾರ್ದವನು ಬಾಳು ಕೆಟ್ಟು ಹೋದ ಹಾಲು ಮೊಸರಿರ್ತಾರಪ್ಪ. ಭಗವಂತ ಈ ಬದುಕನ್ನು ಯಾಕೆ ಕೊಟ್ಟಿದ್ದಂಗೆ ಗೊತ್ತಾ? ಜೀವನದಲ್ಲಿ ಕೆಟ್ಟ ಚಟಗಳನ್ನು ಬಿಟ್ಟು ಒಳ್ಳೆ ದಾರಿಯಲ್ಲಿ ನಡೀಲಿ ಅಂತಪ್ಪ. ಇದನ್ನೆಲ್ಲ ಬಿಟ್ಟು ಬುದ್ಧಿವಂತರಾಗ್ರಪ್ಪ. ನಮ್ಮ ಗುರುಗಳ ಮಾತು ಕೇಳಿ ಒಳ್ಳೆಯದಾಗಿ ಬಾಳಿ ಅವರಿಗೆ ಕೈಯ ಮುಗಿರಪ್ಪ, ಕೈಯ ಮುಗಿರಿ. ಗುರುಗಳೇ, ನಿಮ್ಮಿಂದ ನಮಗೂ ಹಾಗೂ ನಮ್ಮ ಸಂಸಾರಕ್ಕೂ ಒಳ್ಳೆ ಬುದ್ಧಿ ಬಂತು. ಈ ಕುಡಿತದಿಂದ ನಾವು ಕೆಟ್ಟೋಗಿದ್ದೀವಂತ ಗೊತ್ತಿದ್ರು ಈ ದಾರಿ ತಪ್ಪಿಸಿಬಿಟ್ರೆ ನಿಮಗೆ ನನ್ನ ವಂದನೆಗಳು. ಸತ್ಯಪೀಠ ನಾಥ ಸ್ವಾಮಿಗಳಿಗೆ ಜೈವಾಗಲೇ. ಗುರುಗಳೇ, ನೀವು ಗುರುಗಳಲ್ಲ, ಹುಡುಗರ ಬಾಲಿನ ದೇವರು. ನಾಥ ಸ್ವಾಮಿಗಳಂದ್ರೆ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾಥ ಸ್ವಾಮಿಗಳಿಗೆ ಜೈವಾಗಲೇ. ನಾಥ ಸ್ವಾಮಿಗಳಿಗೆ ಜೈವಾಗಲೇ. ಇವರು ಯಾಕೆ ಒಳಗಡೆ ಹೋಗ್ತಾ ಇದ್ದಾರೆ? ಕಲಿಯುಗದ ಸ್ವಾಮಿಗಳ ಮಹಿಮೆ ಗೊತ್ತಾಗಬೇಕಾದರೆ ಸ್ವಲ್ಪ ತಡೆಯಿರಿ, ಒಳಗೋಗಿ ಬರ್ತಾರೆ. ಕಲಿ ಹೋಗದ ನಾಥ ಸ್ವಾಮಿಗಳಿಗೆ ಜೈವಾಗಲೇ. ಖಾಲಿ ಕ್ವಾಟ್ರು ಬಾಟ್ಲಿ ಹೆಂಗೆ ಲೈಫು, ಆಚೆ ಗಾಕೋಳೆ ನಮ್ಮ ವೈಫು. ಏಯ್ ಯಾರು ನೀವೆಲ್ಲ? ಗುರುಗಳೇ, ನೀವು ಎಣ್ಣೆ ಹೊಡ್ತೀರಾ? ಹೌದು, ನನಗೂ ಏಂಟಿ ಅನ್ನೋ ದೆವ್ವ ಇದೆ, ನಾನು ಕುಡಿತೀನಿ. ಓಕೆ, ನಾ ಬರುವ. ಎಣ್ಣೆ ನಂದು, ಊಟ ನಿಮ್ದು. ಇಲ್ಲ, ಊಟ ನಮ್ದು, ಎಣ್ಣೆ ನಿಮ್ದು. ತಿಳಿತಾ? ಕಲಿ ಹೋಗದ ನಾಥ ಸ್ವಾಮಿಗಳ ಮಹಿಮೆ. ಬರ್ತೇನೆ.